ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೆ ಅಮೆಜಾನ್ ಪ್ರೈಮ್ ವಿಡಿಯೋ ಅಪ್ಲಿಕೇಶನ್ ಏನಿದೆ, ಸೊ ಅದರಲ್ಲಿ ಟ್ರಯಲ್ ಬೇಸ್ನಲ್ಲಿ ಸಬ್ಸ್ಕ್ರಿಪ್ಷನ್ನ ಯಾವ ರೀತಿ ಪಡೆಯೋದು ಅಂದ್ಬಿಟ್ಟು, ರೈಟ್, ನೀವು ಎಲಿಜಿಬಲ್ ಇದ್ದರೆ. ಸೊ ಅದನ್ನು ಸಬ್ಸ್ಕ್ರಿಪ್ಷನ್ ಟ್ರಯಲ್ ಬೇಸ್ ತೊಗೊಂಡಾದ್ಮೇಲೆ ಒಂದು ತಿಂಗಳ ಒಳಗಾಗಿನೇ ಅದನ್ನು ತಿರುಗಾ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ನಿಮಗೆ. ಯುನೋ, ಇನ್ ಕೇಸ್ ನಿಮಗೆ ಅದು ಏನೋ ಇಷ್ಟ ಆಗಿಲ್ಲ ಸಬ್ಸ್ಕ್ರಿಪ್ಷನ್ ಅಂತಂದರೆ, ಯಾಕಂದರೆ ಅದು ಒಂದು ವರ್ಷಕ್ಕೆ 1499 ಇದೆ, ರೈಟ್. ಸೊ ಅಷ್ಟು ಪೇ ಮಾಡೋದು ನಿಮಗೆ ವರ್ತ್ ಇಟ್ ಇಲ್ಲ ಅಂತಂದರೆ ನೀವು ಒಂದು ತಿಂಗಳು ಒಳಗಡೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ಕ್ಯಾನ್ಸಲ್ ಮಾಡಿದರೆ ಏನಿದೆ, ನಿಮಗೆ ನೆಕ್ಸ್ಟ್ ಪೇಮೆಂಟ್ ಏನಿದೆ ಅದು ನೀವು ಕಟ್ ಆಗೋದಿಲ್ಲ, ರೈಟ್. ಸೊ ಹಾಗಾಗಿ ಫ್ರೀಯಾಗಿ ಒಂದು ತಿಂಗಳು ನೀವು ಯೂಸ್ ಮಾಡ್ಬೋದಿತ್ತು. ಸೊ ಅದನ್ನು ನೀವು ಆಲ್ರೆಡಿ ತೊಗೊಂಡಿದ್ರೆ ಅಥವಾ ಏನು ತೊಗೊಳ್ಳೋರಾಗಿದ್ದರೆ, ಸೊ ಅದನ್ನು ಹೇಗೆ ನೀವು ಯೂಸ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡೋದು ಅಂದರೆ, ಒಂದು ತಿಂಗಳಿಗಿಂತ ಅವಕ್ಕಿಂತ ಮುಂಚೆನೇ ನೀವು ಅದನ್ನು ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಕಾಸು ಕಟ್ ಆಗೋದಿಲ್ಲ, ರೈಟ್. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ನೀವು ಅಮೆಜಾನ್ ಪ್ರೈಮ್ ವಿಡಿಯೋ ಅಪ್ಲಿಕೇಶನ್ ಸಬ್ಸ್ಕ್ರಿಪ್ಷನ್ ಏನಿರುತ್ತೆ, ಟ್ರಯಲ್ ಬೇಸಿಸ್ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಯಾವುದೇ ಯು ಪಿ ಐ ಡಿನ ತೊಗೊಂಡಿರ್ಬೋದು, ಲೈಕ್ ಏನೋ ಪೇಟಿಎಮ್ ಆಗಿರಲಿ, ಫೋನ್ಪೇ ಆಗಿರಲಿ, ಇನ್ನಿತರ ಯಾವುದೇ ಒಂದು ಯು ಪಿ ಐ ಡಿ ಹಾಕ್ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ನ ತೊಗೊಂಡಿದ್ರೆ ಅದನ್ನು ನೀವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಆಟೋಮೆಟಿಕ್ ನಿಮ್ಮ ಒಂದು ಡ್ಯೂ ಡೇಟ್ಗಿಂತ ಮುಂಚೆನೆ ಕ್ಯಾನ್ಸಲ್ ಆಗೋಗುತ್ತೆ. ಸೊ ದಟ್ ನಿಮ್ಮ ಅಕೌಂಟಿಂದ ಒಂದು ಕಾಸು ಏನಿದೆ 1499 ಅದು ಡೆಬಿಟ್ ಆಗೋದಿಲ್ಲ, ಗೈಸ್, ಓಕೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ಯಾನ್ಸಲ್ ಮಾಡೋದು ಅಂದ್ಬಿಟ್ಟು ವಿತ್ ಪ್ರೂಫ್ ನಾನು ಇದರಲ್ಲಿ ತೋರಿಸಿದ್ದೀನಿ, ಗೈಸ್, ಓಕೆ. ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮದು ಏನು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವುದರಿಂದ ಏನು ಯಾವ ಯು ಪಿ ಐ ಡಿ ಹಾಕಿರ್ತೀರ ಅದನ್ನು ಓಪನ್ ಮಾಡ್ಕೊಳ್ಳಿ. ಅಂದರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ಪೇಟಿಎಮ್ ಹಾಕಿದ್ರೆ ಪೇಟಿಎಮ್ ಅಲ್ಲ, ಅಥವಾ ಫೋನ್ ಪೇ ಹಾಕಿದ್ರೆ ಫೋನ್ ಪೇ, ಅಥವಾ ಗೂಗಲ್ ಪೇ ಗೂಗಲ್ ಪೇ, ಯಾವ್ದು ಯಾವ್ದು ಹಾಕಿರಲಿ ಯು ಪಿ ಐ, ಅದನ್ನು ಹಾಕೊಂಡ್ರೆ ಆ ಒಂದು ಸಂಬಂಧಪಟ್ಟಂತ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಹಿಂಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲೆ ಡಿಸ್ಕವರ್ ಮಾಡಿದ್ರೆ ನಿಮಗೆ ಕೆಳಗಡೆ ಕಾಣಿಸುತ್ತೆ ಯು ಪಿ ಐ ಪೇಮೆಂಟ್ ಸೆಟ್ಟಿಂಗ್ಸ್ ಅಂದ್ಬಿಟ್ಟು, ಎಲ್ಲದರಲ್ಲೂ ಇದೇ ಥರ ಇರುತ್ತೆ ಸೆಟ್ಟಿಂಗ್ಸು. ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ನೋಡ್ಬೋದು, ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದ್ಬಿಟ್ರೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಇಲ್ಲಿರೋ ಯು ಪಿ ಐ ಆಟೋಮೆಟಿಕ್ ಪೇಮೆಂಟ್ಸ್ ಅಂತ ಕಾಣುತ್ತೆ, ರೈಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ನಿಮಗೆ ಇನ್ನು ಎಷ್ಟೆಲ್ಲ ಸಬ್ಸ್ಕ್ರಿಪ್ಷನ್ ಇರುತ್ತೆ ನಿಮ್ಮದು ಇಲ್ಲಿ ತೋರಿಸುತ್ತೆ. ಇಲ್ಲಿ ಅಮೆಜಾನ್ ಪೇದಲ್ಲಿ ನೋಡ್ಬೋದು, ಇಲ್ಲಿ ತೋರಿಸುತ್ತೆ 1499. ಆಮೇಲೆ ನೆಟ್ಫ್ಲಿಕ್ಸ್ ಒಂದಿತ್ತು, ನಾನು ನೆಟ್ಫ್ಲಿಕ್ಸ್ ಆಲ್ರೆಡಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ರೈಟ್. ಸೊ ಅದಾದ್ಮೇಲೆ ನಿಮ್ಗೆ ಏನಿದೆ, ಅಮೆಜಾನ್ ಪೇ ಇದೆ 1499, ಇನ್ನು ಅದು ಚಾಲ್ತಿಯಲ್ಲಿದೆ, ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನೀವು ಡೀಟೇಲ್ಸ್ ತೋರಿಸುತ್ತೀವಿ, 1499 ಎಂದು ನಿಮ್ದು ನೆಕ್ಸ್ಟ್ ಡ್ಯೂಗೆ ಕಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ನಿಮಗೆ ಪಾಶ್ ಆ್ಯಂಡ್ ಕ್ಯಾನ್ಸಲ್ ಅಂತ ಬರುತ್ತೆ. ಸೊ ನೀವು ಕೆಳಗಡೆ ಏನಿದೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ, ಓಕೆ. ಪಾಶ್ ಮಾಡೋದಂದ್ರೆ ಲೈಕ್ ನಾ 2-3 ತಿಂಗಳು ನೀವು ಹೋಲ್ಡ್ ಮಾಡ್ಬೋದು, 2-3 ತಿಂಗಳು ಆದ್ಮೇಲೆ ನೀವು ತಿರ್ಗಾ ಕಟ್ ಆಗುತ್ತೆ ಅಂದರೆ ಆ ಡೇಟ್ ಕೂಡ ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಪಾಸ್ ಆಟೋಮೆಟಿಕ್ ಅಂತ ಬರುತ್ತೆ, ಆಮೇಲೆ ಕ್ಯಾನ್ಸಲ್ ಆಟೋಮೆಟಿಕ್ ಅಂತ ಬರುತ್ತೆ. ನೀವು ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಇಂದ ಇಲ್ಲಿ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನಿಮಗೆ ಏನಂದರೆ ಒಂದ್ಸರಿ ನೀವು ಯು ಪಿ ಐ ನಂಬರ್ನ ನೀವು ಹಾಕಬೇಕಾಗುತ್ತೆ, ನೀವು ಪಾಸ್ವರ್ಡ್ ಏನಿದೆ ಅದನ್ನು ಭಯಪಡಬೇಡಿ, ಕಾಸು ಕಟ್ ಆಗೋದಿಲ್ಲ, ಜಸ್ಟ್ ನಿಮಗೆ ಕನ್ಫರ್ಮ್ಗೋಸ್ಕರ ಕ್ಯಾನ್ಸಲ್ಗೋಸ್ಕರ. ಸೊ ಅದನ್ನು ಹಾಕಾದ್ಮೇಲೆ ನೋಡಿದ್ರೆ ಬ್ಯಾಕ್ ಬಂತು. ಸೊ ಬ್ಯಾಕ್ ಬಂದಾದ ಮೇಲೆ ನೋಡ್ಬೋದು ಕ್ಯಾನ್ಸಲ್ಡ್ ಆಟೋಮೆಟಿಕ್ ಪೇಮೆಂಟ್ ಫಾರ್ 1499. ಸೊ ಇಲ್ಲಿ ನೋಡ್ಬೋದು ಅಮೆಜಾನ್ ಪೇ ಇದೆ, ಫುಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೆಳಗಡೆ ಬರುತ್ತೆ ನಿಮಗೆ. ಇಫ್ ಆಟೋಮೆಟಿಕ್ ಪೇಮೆಂಟ್ ಇಸ್ ಕ್ಯಾನ್ಸಲ್ಡ್, ನೋ ಫರ್ದರ್ ಡೆಬಿಟ್ ವಿಲ್ ಬಿ ಅಲೌಡ್, ರೈಟ್. ಸೊ ಕ್ಯಾನ್ಸಲ್ಡ್ ಆಗೋಗಿದೆ ಆಲ್ರೆಡಿ. ಸೊ ಈ ರೀತಿಯಾಗಿದೆ ನಿಮ್ಮದು ನೆಕ್ಸ್ಟ್ ಡ್ಯೂ ಡೇಟ್ ಇದೆ, ಅಲ್ಲಿವರೆಗೂ ನಿಮ್ಮದು ಏನೋ 4-5 ದಿವಸ ಮುಂಚೆನೇ ನೀವು ಕ್ಯಾನ್ಸಲ್ ಮಾಡಿದ್ರು ಕೂಡ ನಿಮ್ದು ಯಾವ್ದು ಲಾಸ್ಟ್ ಡೇಟ್ ಇರುತ್ತೆ ಅಲ್ಲಿವರೆಗೂ ನಿಮ್ಮ ಸಬ್ಸ್ಕ್ರಿಪ್ಷನ್ ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಒಂದು ದಿವಸ ಸರಿ ನೀವು ಡೇಟ್ ಕಂಪ್ಲೀಟ್ ಆದಮೇಲೆ ಏನಿದೆ ನಿಮಗೆ ಸಬ್ಸ್ಕ್ರಿಪ್ಷನ್ದು ಒಂದು ಫ್ರೀ ಟ್ರಯಲ್ ಇರುತ್ತೆ, ಅದು ಕ್ಲೋಸ್ ಆಗುತ್ತೆ, ಬಟ್ ನಿಮ್ಮ ಕಾಸು ಕೂಡ ಕಟ್ ಆಗೋದಿಲ್ಲ. ಈ ರೀತಿಯಾಗಿ ನೀವು ಇದೆ ಕ್ಯಾನ್ಸಲ್ನ ಈಸಿಯಾಗಿ ಮಾಡ್ಬೋದು. ನೀವು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, ನೀವು ಏನೋ ಬ್ಯಾಕ್ ಹೋಗಿ ಅದರಲ್ಲಿ ಬಂದರೂ ಕೂಡ ನೋಡ್ಬೋದು, ಇಲ್ಲಿ ನೋಡ್ಬೋದು ಮೇಲ್ಗಡೆ ಕ್ಯಾನ್ಸಲ್ಡ್ ಅಂತ ಬಂದಿದೆ ನೋಡಿ. ಅಮೆಜಾನ್ ಪೇ ಮೊದಲು ಆಕ್ಟಿವ್ ಅಲ್ಲ ಅಂತಿದ್ದು, ಇಲ್ಲಿ ಇವಾಗ ಕ್ಯಾನ್ಸಲ್ಡ್ ಅಂತ ಬಂದಾಗಿದೆ. ದಟ್ಸ್ ಇಟ್.